ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಹೂಡಿಕೆದಾರರ ಶೃಂಗಸಭೆ ನಡೆಯಿತು. ಸಣ್ಣ ಉದ್ಯಮಗಳ ಅಭಿವೃದ್ಧಿಯಿಂದ ದೇಶದ ಪ್ರಗತಿ ಸಾಧ್ಯ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಹೇಳಿದರು. ಬೆಂಗಳೂರಿಗೆ ಪರ್ಯಾಯವಾಗಿ ತುಮಕೂರು ಸಿಟಿ ಅಭಿವೃದ್ಧಿಯಾಗುತ್ತಿದೆ. ಎಚ್ಎಎಲ್, ಇಸ್ರೋ ಸೇರಿದಂತೆ ಮಲ್ಟಿನ್ಯಾಷನಲ್ ಕಂಪನಿಗಳು ತುಮಕೂರಿಗೆ ಬರುತ್ತಿರುವುದರಿಂದ ಇಡೀ ದೇಶ ತುಮಕೂರಿನತ್ತ ತಿರುಗಿ ನೋಡುತ್ತಿದೆ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ತಿಳಿಸಿದರು. ತುಮಕೂರಿನ ಎಸ್ಐಟಿಯ ಬಿರ್ಲಾ ಆಡಿಟೋರಿಯಂನಲ್ಲಿ ಆಯೋಜಿಸಿದ್ದ ಸರಬರಾಜುದಾರರ ಅಭಿವೃದ್ಧಿ ಮತ್ತು ಹೂಡಿಕೆದಾರರ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿ, ತುಮಕೂರು ಜಿಲ್ಲೆ ಶರವೇಗದಲ್ಲಿ ಬೆಳೆಯುತ್ತಿದೆ. ಸ್ಮಾರ್ಟ್ ಸಿಟಿಯಾಗಿ ಘೋಷಣೆಯಾದ ನಂತರ ಸಾಕಷ್ಟು ಇಂಡಸ್ಟ್ರಿಗಳು ಜಿಲ್ಲೆಗೆ ಬರುತ್ತಿವೆ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತಿವೆ ಎಂದರು. ವಸಂತ ನರಸಾಪುರ ಅತ್ಯುತ್ತಮ ಇಂಡಸ್ಟ್ರಿಯಲ್ ಏರಿಯಾವಾಗಿದೆ. ಇಲ್ಲಿ ಸುಮಾರು 400 ಕಂಪನಿಗಳು ಕಾರ್ಯಾರಂಭ ಮಾಡಿವೆ, ಉತ್ಪನ್ನಗಳ ತಯಾರಿಕೆ ಮಾಡುತ್ತಿವೆ. ಅದೇ ರೀತಿ ಗುಬ್ಬಿ ಬಳಿ ಎಚ್ಎಎಲ್ ಘಟಕ ಕಾರ್ಯಾರಂಭ ಮಾಡಿದೆ. ಇನ್ನು ಎಚ್ಎಂಟಿ ಜಾಗದಲ್ಲಿ ಇಸ್ರೋ ಕಂಪನಿ ಕಾರ್ಯಾರಂಭ ಮಾಡಲಿದೆ. ಹೀಗೆ ತುಮಕೂರಿಗೆ ಪ್ರತಿಷ್ಠಿತ ಕಂಪನಿಗಳು ಆಗಮಿಸುತ್ತಿರುವುದರಿಂದ ಸಹಜವಾಗಿಯೇ ನಗರ ದೇಶದ ಗಮನ ಸೆಳೆಯುತ್ತಿದೆ ಎಂದರು. ಹಾಗಾಗಿ ಜನ ಇಡೀ ದೇಶ ಇವತ್ತು ತುಮಕೂರು ಕಡೆ ನೋಡ್ತಾ ಇದೆ. ಇಡೀ ದೇಶ ತುಮಕೂರು ಕಡೆ ನೋಡುವಾಗ ನಾವು ಅಲರ್ಟ್ ಆಗಬೇಕಾಗ್ತದೆ. ಇಲ್ಲಿ ಆ ಉತ್ತಮವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಇವತ್ತು ನಮ್ಮ ಮೇಲೆ ಇರತಕ್ಕಂಥ ಜವಾಬ್ದಾರಿ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಜನಪ್ರತಿನಿಧಿಗಳಿರ್ಬೋದು, ಅದು ನಮ್ಮ ಮೇಲೆ ಇರತಕ್ಕಂಥ ಜವಾಬ್ದಾರಿ. ಹಾಗಾಗಿ ಇವತ್ತು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಏನು ವಾತಾವರಣ ಇದೆ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದಿಷ್ಟು ವಿಚಾರಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಇರೇಳಿ ಮತ್ತೆ ಪುಣಿಗಂದು ಅದೆಲ್ಲ ಸ್ವಲ್ಪ ಹಳೆ ಇಂಡಸ್ಟ್ರಿಯಲ್ ಏರಿಯಾಗಳು. ವಸಂತ ನರಸಾಪುರ ಈಗ ಇಡೀ ದೇಶ ವಸಂತ ನರಸಾಪುರದ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಗಮನ ಹರಿಸ್ತಾ ಇದೆ. ಸಣ್ಣ ಉದ್ಯಮಿಗಳು ಬದುಕಬೇಕು ಅಂದ್ರೆ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು. ಬ್ಯಾಂಕುಗಳು ಈ ಉದ್ಯಮಿಗಳ ಅಭಿವೃದ್ಧಿಗೆ ಸಾಲ ಸೌಲಭ್ಯ ಒದಗಿಸಬೇಕು. ಬ್ಯಾಂಕಿನಲ್ಲಿ ದುಡ್ಡಿಟ್ಟುಕೊಂಡರೆ ಪ್ರಯೋಜನ ಇಲ್ಲ. ಸಾಲ ನೀಡಿ ಬಡ್ಡಿ ಬಂದಾಗಲೇ ಬ್ಯಾಂಕುಗಳ ಬದಲಾವಣೆ ಮತ್ತು ಉದ್ಯಮಿಗಳಿಗೆ ಅಭಿವೃದ್ಧಿ ಸಾಧ್ಯ ಎಂದರು. ಕಾಸಿಯ ಸದಸ್ಯ ರಾಮಕೃಷ್ಣ ಮಾತನಾಡಿ, ಉದ್ಯಮ ಕ್ಷೇತ್ರದ ಅಭಿವೃದ್ಧಿಯಿಂದ ದೇಶದ ಪ್ರಗತಿ ಸಾಧ್ಯ, ಅದರಲ್ಲೂ ಸಣ್ಣ ಉದ್ಯಮಿಗಳ ಬೆಳವಣಿಗೆ ಆಗಬೇಕು. ಸರ್ಕಾರ ಈ ಉದ್ಯಮಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಕಾರ್ಯ ಮಾಡಬೇಕಿದೆ ಎಂದರು. ಹಾಗಾದ್ರೆ ಎಲ್ಲ ಕ್ಷೇತ್ರದವರು ಯಾರಿಗೆ ಸಿಗುತ್ತೆ? ಸೊ ಇದನ್ನ ಕ್ಷೇತ್ರವಾರು ಅಂದ್ರೆ ಎಂಜಿನಿಯರಿಂಗ್ ಇಂಡಸ್ಟ್ರಿ ಬೇರೆ, ಆಟೋಮೊಬೈಲ್ ಇಂಡಸ್ಟ್ರಿ ಬೇರೆ, ಇತರ ಕೈಮಗ್ಗ ಬೇರೆ, ಹೀಗೆ ಕ್ಷೇತ್ರವಾರನನ್ನ ಗಣನೆಯನ್ನು ತೆಗೆದುಕೊಂಡು ಆ ಕ್ಷೇತ್ರವಾರದ ಇನ್ಫಾರ್ಮೇಶನ್ ಅನ್ನ ಆಯಾ ಬೃಹತ್ ಉದ್ಯಮಿಗಳಿಗೆ ಲಿಂಕ್ ಮಾಡುವಂತ ಕೆಲಸವನ್ನ ಈ ನಮ್ಮ ಗಣ ಸರ್ಕಾರ ಹಾಗೂ ಕಾಶಿಯ ಸಂಸ್ಥೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಮತ್ತೆ ಏನಪ್ಪ ಇದು ಫೋಕಸ್ ಅಂತ ಹೇಳಿದ್ರೆ ಏನು ಗಮನ ಸೆಳೆಯೋದು, ಯಾವ್ದು ಕಡೆ ಗಮನ ಸೆಳೆಯೋದು? ವೈಮಾನಿಕ ಕ್ಷೇತ್ರ, ವೈಮಾನಿಕ ಕ್ಷೇತ್ರ ಅಂದ್ರೆ ಏರೋಸ್ಪೇಸ್ ಡೆವಲಪ್ಮೆಂಟ್. ಅದರಲ್ಲಿ ಇನ್ನು ಹೇಳೋದಾದ್ರೆ ಸ್ನೇಹಿತರೆ, ಸುಮಾರು ಇನ್ನು 10 ವರ್ಷಕ್ಕೆ ಬೇಕಾಗುವಂತ ಸಲಕರಣೆಗಳ ನಾವು ಎಂಎಸ್ಎಂಇಗಳು ಸಹ ಸಪೋರ್ಟ್ ಮಾಡಬಹುದು, ಬಟ್ ಅವರಿಗೆ ನಮಗೆ ಆದ್ಯತೆಯನ್ನು ಕೊಟ್ಟಿಲ್ಲ. ಈ ಗಣ ಸರ್ಕಾರ ಅದನ್ನ ಯೋಚನೆ ಮಾಡಿ ಆ ವೈಮಾನಿಕ ಕ್ಷೇತ್ರ ಒಂದು, ಮತ್ತೆ ಡಿಫೆನ್ಸ್ ಸೆಕ್ಟರ್ ರಕ್ಷಣಾ ಕ್ಷೇತ್ರ, ನಾವು ಎಷ್ಟು ಜನ ರಕ್ಷಣಾ ಕ್ಷೇತ್ರಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ? ಖಂಡಿತ ಇಲ್ಲ. ಕಾಸಿಯು ಅಧ್ಯಕ್ಷ ಹನುಮಂತೇಗೌಡ, ಪಾಲಿಕೆ ಉಪಮೇಯರ್ ಫರ್ಜಾನ ಖಾನಂ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ, ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಶಿವಶಂಕರ್, ಆನಂದ್ ಹಿರೇಮಠ್, ಜಯಕುಮಾರ್, ಬೋರೇಗೌಡ ಇತರರು ಉಪಸ್ಥಿತರಿದ್ದರು. ನಾಡದ್ರೋಹಿ ಟಿಪ್ಪು ಜಯಂತಿ ಆಚರಿಸಬಾರದು ಎಂದು ಒತ್ತಾಯಿಸಿ ವಿರೋಧಿ ವೇದಿಕೆ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ ಓಲೈಕೆಗಾಗಿ ಕನ್ನಡ ವಿರೋಧಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಲು ಹೊರಟು ಸಮಾಜ ಒಡೆಯುವ ಕೆಲಸ ಮಾಡುತ್ತಿದೆ ಎಂದು ಆಪಾದಿಸಿ ಟಿಪ್ಪು ಜಯಂತಿ ವಿರೋಧಿ ವೇದಿಕೆ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿವಿಧ ಸಂಘಟನೆಗಳು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಪಿ ಜ್ಯೋತಿ ಗಣೇಶ್ ಮಾತನಾಡಿ, ಕ್ರೂರ ಮತಾಂಧ ಟಿಪ್ಪು ಈ ನಾಡಿಗೆ ನೀಡಿದ ಕೊಡುಗೆಯೇನು ಎಂದು ತಿಳಿಯದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯವನ್ನ ಓಲೈಸಲು ಓಟ್ ಬ್ಯಾಂಕ್ ರಾಜಕಾರಣ ಉದ್ದೇಶದಿಂದ ಟಿಪ್ಪು ಜಯಂತಿ ಆಚರಿಸುತ್ತಿದೆ ಎಂದರು.
ಟಿಪ್ಪು ತನ್ನ ಆಡಳಿತದಲ್ಲಿ ಕನ್ನಡಿಗರ ಕಗ್ಗೊಲೆ ಮಾಡಿಸಿದ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ. ಟಿಪ್ಪು ಯಾವತ್ತೂ ಕನ್ನಡ ಪರವಾಗಿರಲಿಲ್ಲ. ಈತ ಸ್ವತಂತ್ರ ಹೋರಾಟಗಾರನೂ ಅಲ್ಲ. ಚಿತ್ರದುರ್ಗ, ಕೊಡಗು, ಮೈಸೂರು, ಕೇರಳ, ಮಂಗಳೂರಿನ ಸಾವಿರಾರು ಜನರನ್ನ ಕೊಲ್ಲಿಸಿದ ಟಿಪ್ಪು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಗೆ ಮಹಾನ್ ವ್ಯಕ್ತಿಯಾಗಿ ಕಂಡ? ಈತನ ಜಯಂತಿ ಮಾಡಲು ಹೊರಟಿರುವ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಕ್ಕೆ ಎಂದರು. ಮತವನ್ನು ಓಲೈಸಲಿಕ್ಕೆ ಒಂದು ಕೆಲಸ ಮಾಡಿಕೊಟ್ಟಿದೆ. ಇದನ್ನು ವಿರೋಧಿಸಿ ಇವತ್ತು ಏನು ಟಿಪ್ಪುವಿನಿಂದ ಅಪಮಾನಗೊಂಡಂತ ಕೊಡವರು ಇರಬಹುದು, ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅವರೆಲ್ಲರ ಪರವಾಗಿ ಇವತ್ತು ಟಿಪ್ಪು ವಿರೋಧಿ ವೇದಿಕೆ ತುಮಕೂರಿನಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನ ಆಚರಿಸ್ತಾ ಇದೆ. ಆತ್ಮೀಯ ನಾಗರಿಕ ಬಂಧುಗಳೇ, ತಮ್ಗೆಲ್ಲ ಗೊತ್ತು ನಮ್ಮ ದೇಶದ ಇತಿಹಾಸದಲ್ಲಿ ದೇಶಕ್ಕೆ ಕೊಡುಗೆ ಕೊಟ್ಟವರು ಯಾರು, ಸಾವಿರಾರು ವರ್ಷಗಳಿಂದ ಲೂಟಿ ಮಾಡಿದವರು ಯಾರು, ಎಲ್ಲರಿಗೂ ಗೊತ್ತಾ ಇದೆ. ಏನು ಟಿಪ್ಪು 17-18ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದ, ಮಧ್ಯ ಕರ್ನಾಟಕದ ಚಿತ್ರದುರ್ಗ ಭಾಗ ಇರ್ಬೋದು, ಮೈಸೂರು ಭಾಗ ಇರ್ಬೋದು, ಕೊಡಗಿನ ಭಾಗ ಇರ್ಬೋದು, ಕೇರಳದ ಭಾಗ ಇರ್ಬೋದು, ಮಂಗಳೂರಿನ ಭಾಗದಿರ್ಬೋದು, ಇಲ್ಲಿ ಮಾಡಿದಂತ ಅವನು ಮತಾಂಧತೆ ಇರ್ಬೋದು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಇರ್ಬೋದು ಮತ್ತು ಏನು ಕನ್ವರ್ಷನ್ ಗಳು ಮಾಡಿದ್ರು ಮತ್ತು ಕ್ರೌರ್ಯತೆಯನ್ನು ವ್ಯಕ್ತಪಡಿಸಿದ್ರು, ಇದನ್ನೆಲ್ಲ ಹಿಸ್ಟ್ರಿ ತೆಗೆದು ನೋಡಿದಾಗ ಖಂಡಿತವಾಗ್ಲೂ ಇಂಥ ವ್ಯಕ್ತಿಯ ಜಯಂತಿ ಬೇಕೆ ಅನ್ನೋದು ಎಲ್ಲರೂ ಪ್ರಶ್ನೆ ಆಗಿದೆ. ಟಿಪ್ಪು ಜಯಂತಿ ವಿರೋಧಿ ವೇದಿಕೆ ಸಂಚಾಲಕ ಜಿಎಸ್ ಬಸವರಾಜು ಮಾತನಾಡಿ, ಟಿಪ್ಪು ಸ್ವತಂತ್ರ ಹೋರಾಟಗಾರನಲ್ಲ. ದೇಶ ಸ್ವತಂತ್ರ ಚಳುವಳಿ ಆರಂಭವಾಗಿದ್ದು 1857ರಲ್ಲಿ. ಈ ವೇಳೆಗಾಗಲೇ ಟಿಪ್ಪು ಸತ್ತಿದ್ದ. ಹೇಗೆ ಆತ ಸ್ವತಂತ್ರ ಹೋರಾಟಗಾರನಾದ ಎಂದರು. ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟಗಾರರು, ಇವರ ಜಯಂತಿಯನ್ನ ಸರ್ಕಾರ ಏಕೆ ಆಚರಿಸುತ್ತಿಲ್ಲ? ಕೇವಲ ಮುಸ್ಲಿಮರನ್ನ ಓಲೈಸುವ ಉದ್ದೇಶದಿಂದ ಟಿಪ್ಪು ಜಯಂತಿ ಆಚರಿಸುವ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪುವಿನಿಂದ ನೊಂದ ಸಮಾಜಗಳಿಗೆ ದ್ರೋಹ ಮಾಡುತ್ತಿದ್ದಾರೆ ಎಂದರು. ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಕೊಡುತ್ತೆ, ಯಾಕೋಸ್ಕರ ನೀವು ದಿನಾಚರಣೆ ಮಾಡ್ತಾ ಇದ್ದೀರಾ ಟಿಪ್ಪುವಿನ ಅಂತ ಕೇಳ್ತಾರೆ. ಅದಕ್ಕೆ ಮುಖ್ಯ ಕಾರ್ಯದರ್ಶಿ ಪತ್ರ ಬರೀತಾರೆ, ಈತ ಒಬ್ಬ ಸ್ವತಂತ್ರ ಹೋರಾಟಗಾರ, ಅದಕ್ಕೋಸ್ಕರ ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿ ಆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ನ್ಯಾಯಮೂರ್ತಿಗಳು ಚೀಮಾರಿ ಯಾಕೆ ಹೇಳ್ತಾರೆ? ಆತ ಸ್ವತಂತ್ರ ಹೋರಾಟಗಾರ ಅಲ್ಲ, ತನ್ನ ಅಧಿಕಾರದ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟನೇ ಮಾಡಿದನೆ ಹೊರತು ಆತ ಸ್ವತಂತ್ರ ಹೋರಾಟಗಾರಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ ಬಂಧುಗಳೇ. ಈ ರಾಜ್ಯದ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ, ಬ್ರಿಟಿಷರು ಈ ದೇಶದಲ್ಲಿ ಆಡಳಿತ ಆರಂಭ ಮಾಡಿದ್ದು ಬ್ರಿಟಿಷರ ಯೂನಿಯನ್ ಜಾಕ್ ಧ್ವಜ ಕೆಂಪು ಕೋಟೆಯ ಮೇಲೆ ಹಾರಾಟ ಆಗಿದ್ದು 1818ರಲ್ಲಿ ಬಂಧುಗಳೇ. ಈ ದೇಶದಲ್ಲಿ ಸ್ವತಂತ್ರ ಹೋರಾಟ, ಪ್ರಥಮ ಸ್ವತಂತ್ರ ಹೋರಾಟ ಆರಂಭವಾಗಿದ್ದು 1857ರಲ್ಲಿ ಬಂಧುಗಳೇ. 1799ರಲ್ಲಿ ಟಿಪ್ಪು ಸತ್ತೋಗಿದ್ದ. ಹಾಗಾಗಿ ಈತ ಸ್ವತಂತ್ರ ಹೋರಾಟಗಾರ ಹೇಗಾಗ್ತಾನೆ? ಟಿಪ್ಪುವಿಗೆ ಕನ್ನಡವೇ ಗೊತ್ತಿರಲಿಲ್ಲ. ಪರ್ಷಿಯನ್, ಉರ್ದು, ಇಂಗ್ಲಿಷ್ ತಿಳಿದಿದ್ದ ಆತ ಯದುವಂಶರು ಆಡಳಿತ ಭಾಷೆ ಮಾಡಿದ ಕನ್ನಡ ತೆಗೆದು ಪರ್ಷಿಯನ್ ಭಾಷೆ ಹೇರಿದ. ಇಂತಹ ಕನ್ನಡ ವಿರೋಧಿಯ ಜಯಂತಿಯನ್ನ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ಸರ್ಕಾರ ಆಚರಿಸುತ್ತಿರುವುದು ದುರಂತ ಎಂದು ಜಿಎಸ್ ಬಸವರಾಜು ಹೇಳಿದ್ರು. ಬಿಜೆಪಿ ಮುಖಂಡರಾದ ಶಿವಪ್ರಸಾದ್, ಸಿಎನ್ ರಮೇಶ್, ವೆಂಕಟಪ್ಪ, ರುದ್ರೇಶ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸುತ್ತ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಪ್ರತಿಭಟನಾಕಾರರಿಗಿಂತ ಪೊಲೀಸರ ಸಂಖ್ಯೆಯೇ ಹೆಚ್ಚಾಗಿತ್ತು. ಟಿಪ್ಪು ಜಯಂತಿ ಅಂಗವಾಗಿ ತುಮಕೂರಿನಲ್ಲಿ ಪೊಲೀಸರು ಪಥಸಂಚಲನ ನಡೆಸಿದರು. ಶಾಂತಿಭಂಗ ಉಂಟು ಮಾಡುವ ಅನುಮಾನದ ಮೇಲೆ 25 ಜನರ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ತುಮಕೂರಿನಲ್ಲಿ ಶುಕ್ರವಾರದಂದು ನಡೆಯಲಿರುವ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ನೂರಾರು ಪೊಲೀಸರು ಗುರುವಾರ ಸಂಜೆ ಪಥಸಂಚಲನ ನಡೆಸುವ ಮೂಲಕ ಸಾರ್ವಜನಿಕರಿಗೆ ಆತ್ಮವಿಶ್ವಾಸ ಮೂಡಿಸಿದರು. ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಗೆ ವಿವಿಧ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಗರದಾದ್ಯಂತ ಪೊಲೀಸರು ಪಥಸಂಚಲನ ನಡೆಸಿದರು. ತುಮಕೂರಿನ ರಾಮಕೃಷ್ಣ ನಗರದಲ್ಲಿರುವ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಮುಂಭಾಗದಿಂದ ನಗರ ಡಿವೈಎಸ್ಪಿ ನಾಗರಾಜ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ 700 ಪೊಲೀಸರು ಪಥಸಂಚಲನ ನಡೆಸಿದರು. ಸರ್ಕಾರದ ಆದೇಶದಂತೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಶುಕ್ರವಾರ ಬೆಳಗ್ಗೆ ಗುಬ್ಬಿವೀರಣ ರಂಗಮಂದಿರದಲ್ಲಿ ಆಚರಿಸಲಾಗುತ್ತಿದ್ದು ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ನಗರ ಡಿವೈಎಸ್ಪಿ ನಾಗರಾಜ್ ತಿಳಿಸಿದರು. ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಸೂಕ್ತವಾದಂತಹ ಬಂದೋಬಸ್ತ್ ಅನ್ನು ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಮುಂಜಾಗ್ರತೆ ಕ್ರಮವಾಗಿ ಎಲ್ಲಾನು ನಗರದ ಪ್ರಮುಖ ರಸ್ತೆಗಳಲ್ಲಿ ರೂಟ್ ಮಾರ್ಚ್ ಅನ್ನು ನಿರ್ವಹಿಸುತ್ತಿದ್ದೇವೆ.
ಇದಕ್ಕೆ ರಾಪಿಡ್ ಆಕ್ಷನ್ ಫೋರ್ಸು, DR, IRB, ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು, ಒಟ್ಟು 700 ಜನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ನಾವು ಬಂದೋಬಸ್ತಿಯಾಗಿ ನಿಯೋಜಿಸಿದೆ. ಈ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಪಥಸಂಚಲನ ನಡೆಸಲಾಗುತ್ತಿದ್ದು, ಇದರ ಜೊತೆಗೆ ಶಾಂತಿ ಭಂಗ ಉಂಟು ಮಾಡುವರೆಂಬ ಗುಮಾನಿ ಮೇರೆಗೆ 25 ಜನರ ವಿರುದ್ದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಈ ಪಥಸಂಚಲನದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿವಿಲ್, DAR, KSRP, ಗಲಭೆ ನಿಯಂತ್ರಿಸುವ ಪಡೆ, ಹೋಂಗಾರ್ಡ್, ಮಹಿಳಾ ಪೊಲೀಸರು, ಸಂಚಾರಿ ಪೊಲೀಸರು ಪಾಲ್ಗೊಂಡಿದ್ದು, ಕುಣಿಗಲ್ ರಸ್ತೆ, ಕುರಿಪಾಳ್ಯ, ವಿನೋಬನಗರ, ಬಿಜಿಪಾಳ್ಯ, ಗುಬ್ಬಿಗೇಟ್, BH ರಸ್ತೆ, JC ರಸ್ತೆ, ಮಂಡಿಪೇಟೆ, ಅರಳೆಪೇಟೆ ಮೂಲಕ ಚಿಲುಮೆ ಸಮುದಾಯ ತಲುಪಲಿದೆ. ನೋಟ್ ಬ್ಯಾನ್ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ನಿಂದ ಕಾರ್ಯಕರ್ತರು ಮಧುಗಿರಿಯಲ್ಲಿ ಕರಾಳ ದಿನವನ್ನು ಆಚರಿಸಿದರು. ಕೇಂದ್ರ ಸರ್ಕಾರ ನೋಟು ಅಮಾನ್ಯೀಕರಣ ಮಾಡಿ ವರ್ಷವಾದ ಸಂದರ್ಭದಲ್ಲಿ ಮಧುಗಿರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಕಾರ್ಯಕರ್ತರು ಹೋರಾಟ ನಡೆಸಿದರು. ಶಾಸಕ KN ರಾಜಣ್ಣ ಮಾತನಾಡಿ, ನೋಟ್ ಬ್ಯಾನ್ನಿಂದ ರೈತರು, ಕೃಷಿಕರು ಹಾಗೂ ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗಿದೆ. ಯುವಕರು ಉದ್ಯೋಗ ಸಿಗದೆ ತೊಂದರೆ ಅನುಭವಿಸುವಂತಾಗಿದೆ ಎಂದರು. ನಾವು ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರಿಗೆ ತಲುಪಿಸಬೇಕು ಅಂತೇಳಿ ಕಡ್ಡಾಯ ಉಪ ವಿಭಾಗಾಧಿಕಾರಿಗಳಿಗೆ ನಾವೆಲ್ಲರೂ ಸೇರಿ ಸಲ್ಲಿಸ್ತಾ ಇದ್ದೇವೆ. ನೋಟು ಅಮಾನ್ಯೀಕರಣದ ಗುರಿ ಮತ್ತು ಉದ್ದೇಶ ಒಳ್ಳೆಯದಾಗಿದ್ದರೂ ಅದರಿಂದ ಆದ ಸಮಸ್ಯೆ ಹಾಗೂ ಅದರ ಪರಿಹಾರಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ದೂರದೃಷ್ಟಿಯೇ ಇಲ್ಲ. ಇದರಿಂದ ಜನಸಾಮಾನ್ಯರು ಸಂಕಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಸಂಸದ SP ಮುದ್ದಹನುಮೇಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಕರಾಳ ದಿನ ಆಚರಿಸುತ್ತಿದೆ. ರಾಷ್ಟಪತಿಗಳ ವರದಿ ತಿಳಿದುಕೊಂಡು ಕೇಂದ್ರ ಸರ್ಕಾರವನ್ನ ವಜಾ ಮಾಡಬೇಕು ಎಂದರು. ಸರ್ಕಾರವನ್ನ ತಕ್ಷಣ ವಜಾ ಮಾಡಬೇಕು, ಜನರಿಗೆಲ್ಲ ತೊಂದರೆ ಆಯಿತು ಇದರಿಂದ, ನೋಟ್ ಅಮಾನ್ಯೀಕರಣದ ಅಂತ ನೀವು ಕಳಿಸಿಕೊಡಬೇಕು. ಮಾಜಿ ಸಚಿವ ವೆಂಕಟರಮಣಪ್ಪ, ತುಮಲ್ ಅಧ್ಯಕ್ಷ ಕೊಂಡುಬಾಡಿ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ MS ಮಲ್ಲಿಕಾರ್ಜುನಯ್ಯ, ರಾಜಗೋಪಾಲ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನೋಟು ಅಮಾನ್ಯೀಕರಣ ಖಂಡಿಸಿ ಕೊರಟಗೆರೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನಿಂದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. 501,000 ಮುಖಬೆಲೆಯ ನೋಟನ್ನು ಅಮಾನ್ಯೀಕರಣಗೊಳಿಸಿ 1 ವರ್ಷ ಪೂರೈಸಿದ್ದರಿಂದ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕರಾಳ ದಿನವನ್ನ ಆಚರಿಸಿದರು. ಕೊರಟಗೆರೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ಪ್ರತಿಭಟನಾ ಧರಣಿ ನಡೆಸಿದರು. ಪ್ರಧಾನಿ ಮೋದಿಯವರು ತೆಗೆದುಕೊಂಡ ಆತುರದ ನಿರ್ಧಾರದಿಂದಾಗಿ ಜನಸಾಮಾನ್ಯರು ಸಾಕಷ್ಟು ತೊಂದರೆ ಅನುಭವಿಸಬೇಕಾಯಿತೆಂದು ಮುಖಂಡರುಗಳು ಆರೋಪಿಸಿದರು. ಪ್ರಧಾನಿ ಮೋದಿಯವರು ಕಪ್ಪುಹಣ ಹೊರತೆಗೆಯಲು 501,000 ಮುಖಬೆಲೆಯ ನೋಟನ್ನು ಅಮಾನ್ಯೀಕರಣಗೊಳಿಸಲು ಮುಂದಾಗಿದ್ದನ್ನ ಟೀಕಿಸಿದರು. ಆನಂತರ ಪ್ರತಿಭಟನಾ ಕಾರ್ಯಕರ್ತರು ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ತಿಪಟೂರಿನಲ್ಲಿ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಕಾನೂನು ಸೇವಾ ದಿನಾಚರಣೆ, ಕಾನೂನು ಅರಿವು ಕಾರ್ಯಕ್ರಮ ಏರ್ಪಾಡಾಗಿತ್ತು. ಸಮಾಜದಲ್ಲಿ ನೊಂದವರು, ಶೋಷಿತರಿಗೆ ನ್ಯಾಯ ಒದಗಿಸಲು ನ್ಯಾಯಾಂಗ ವ್ಯವಸ್ಥೆ ಸದಾ ಸನ್ನದ್ಧವಾಗಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ರೇಷ್ಮಾ ತಿಳಿಸಿದರು. ತಿಪಟೂರಿನಲ್ಲಿ ಕಾನೂನು ಸೇವಾ ಸಮಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಸೇವಾ ದಿನಾಚರಣೆ ಅಂಗವಾಗಿ ಜಾಥಾಕ್ಕೆ ಚಾಲನೆ ನೀಡಿ ನ್ಯಾಯಾಧೀಶರು ಮಾತನಾಡಿದರು. ನೊಂದವರಿಗೆ ಉಚಿತ ನೆರವು ನೀಡುವ ಉದ್ದೇಶದಿಂದ ತಿಪಟೂರು ನ್ಯಾಯಾಲಯ ಆವರಣದಲ್ಲೇ ಉಚಿತ ಕಾನೂನು ಸೇವಾ ಕೇಂದ್ರ ಪ್ರಾರಂಭಿಸಲಾಗಿದೆ ಎಂದರು. ಆಸಕ್ತರು ಉಚಿತ ಕಾನೂನು ಸೇವೆ ಪಡೆಯಬಹುದಾಗಿದೆ ಎಂದು ಹೇಳಿದರು. ವಕೀಲರ ಸಂಘದ ಅಧ್ಯಕ್ಷ ರಾಜೇಶ್, ನಗರ ಸಿಪಿಐ ದೀಪಕ್ ಹೆಗಡೆ, ಗ್ರಾಮಾಂತರ ಸಿಪಿಐ ಕೃಷ್ಣಂರಾಜು, CDPO ಓಂಕಾರಪ್ಪ, ವಕೀಲರಾದ ನಟರಾಜು, ಜಯಣ್ಣ ಪಾಲ್ಗೊಂಡಿದ್ದರು. ಆನಂತರ ವಕೀಲರು ಸಾರ್ವಜನಿಕರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಲು ಬೀದಿ ನಾಟಕ ನಡೆಸುವ ಮೂಲಕ ಎಲ್ಲರ ಗಮನ ಸೆಳೆದರು. ಪಾವಗಡದಲ್ಲಿ ಈ ತಿಂಗಳ 12ರಂದು ವಿವಿಧ ಸಂಘಟನೆಗಳು ವಾಲ್ಮೀಕಿ ಜಯಂತಿ ಹಕ್ಕೊತ್ತಾಯ ಸಮಾವೇಶವನ್ನು ಹಮ್ಮಿಕೊಂಡಿವೆ. ಈ ತಿಂಗಳ 12ರಂದು ಭಾನುವಾರ ಪಾವಗಡದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ವಾಲ್ಮೀಕಿ ಜಯಂತಿ ಹಾಗೂ ಹಕ್ಕೊತ್ತಾಯ ಸಮಾವೇಶ ಏರ್ಪಾಡಾಗಿದೆ. ತಾಲೂಕು ನಾಯಕ ನೌಕರರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನಸಂಖ್ಯಾ ಆಧಾರದ ಮೇಲೆ ಸರ್ಕಾರ ನಾಯಕ ಸಮುದಾಯಕ್ಕೆ 7.5% ಮೀಸಲಾತಿ ನೀಡಬೇಕು. ಸರ್ಕಾರ ಕೇವಲ ಭರವಸೆ ನೀಡಿದೆ ಹೊರತು ಮೀಸಲಾತಿ ಸೌಲಭ್ಯ ಕಲ್ಪಿಸಿಲ್ಲ ಎಂದರು. ಇಂತಹ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಭಾನುವಾರ ಪಾವಗಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸಮಾವೇಶ ಏರ್ಪಡಿಸಲಾಗಿದೆ. ಸಾವಿರಾರು ಜನ ಭಾಗವಹಿಸುವರು ಎಂದರು.
ಅಂದು ಮೆರವಣಿಗೆ ವಾಲ್ಮೀಕಿ ದೇವಸ್ಥಾನದಿಂದ ಆರಂಭಗೊಂಡು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮೂಲಕ ಚೌಡಮ್ಮ ದೇವಸ್ಥಾನಕ್ಕೆ ಬಂದು ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಸಮಾವೇಶ ಸ್ಥಳಕ್ಕೆ ಬರಲಿದೆ ಎಂದರು. ತಾಲೂಕು ನಾಯಕ ನೌಕರರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್, ಪುರಸಭೆಯ ಸದಸ್ಯ ರಾಜೇಶ್, ವಾಲ್ಮೀಕಿ ಜಾಗೃತಿ ವೇದಿಕೆಯ ಅಧ್ಯಕ್ಷ ಲೋಕೇಶ್ ಪಾಳೇಗಾರ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ರಾಜು, ಮುಖಂಡರಾದ ಶಿವಪ್ಪ ನಾಯಕ, ಓಂಕಾರ್ ನಾಯಕ, ರಂಗಮ್ಮ ಮೊದಲಾದವರು ಭಾಗವಹಿಸುವರು ಎಂದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಮನೆ ಮನೆಗೂ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಏರ್ಪಾಡಾಗಿತ್ತು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆರಂಭವಾಯಿತು. ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ 5 ವಾರ್ಡ್ಗಳ ಮನೆ ಮನೆಗೂ ತೆರಳಿ 4.5 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆಯ ಬಗ್ಗೆ ಜನತೆಗೆ ಮನವರಿಕೆ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೂ ಇಡೀ ದೇಶ ಕಾಂಗ್ರೆಸ್ ತತ್ತ ಮುಖ ಮಾಡಿದೆ. ಬರುವ 2018 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ವಿರೋಧ ಪಕ್ಷಗಳಿಗೆ ತಕ್ಕ ಉತ್ತರ ದೊರೆತು 2019 ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹೆಸರು ಹೇಳುತ್ತಾ ಗೆಲುವಿನ ನಾಗಲೋಟದಲ್ಲಿ ಮೆರೆಯುತ್ತಿರುವ ಬಿಜೆಪಿ ಪಡೆಯನ್ನು ಮನೆಗೆ ಕಳುಹಿಸುವ ನಿಟ್ಟಿನಲ್ಲಿ ಈ ಕಾರ್ಯ ಮಾಡುತ್ತಿರುವುದಾಗಿ ಜಿಲ್ಲಾ ಕಾಂಗ್ರೆಸ್ ಮಾಜಿ ಪ್ರಧಾನ ಕಾರ್ಯದರ್ಶಿ ವಿ ಮಂಜುನಾಥ್ ತಿಳಿಸಿದರು. ಬರ್ತಕ್ಕಂಥ 2018 ಚುನಾವಣೆ ಬರೀ ನಮ್ಮ ಕಾಂಗ್ರೆಸ್ನ ಜನಪ್ರಿಯ ಉಪಾಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರಿಗಾಗಲಿ, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಾಗಲಿ, ನಮ್ಮ ಪ್ರದೇಶ ಕಾಂಗ್ರೆಸ್ನ ಜನಪ್ರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ ಆಗಲಿ, ಅವರಿಗಷ್ಟೇ ಅಥವಾ ನಮಗಷ್ಟೇ ಮುಖ್ಯ ಅಲ್ಲ, ಇಡೀ ಭಾರತದ ವಿರೋಧ ಪಕ್ಷಗಳು ಕರ್ನಾಟಕದತ್ತ ಮುಖ ಮಾಡಿ ನಿಂತಿವೆ. ಮುಂದಿನ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಬಹುಮತದ ಜಯಭೇರಿಯನ್ನು ಬಾರಿಸಿದ್ದೇ ಆದರೆ ಈ ಒಂದು ಗೆಲುವು ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲದೆ ಭಾರತದ ಎಲ್ಲ ಪ್ರಮುಖ ವಿರೋಧ ಪಕ್ಷಗಳಿಗೆ ಪ್ರಾಣವನ್ನು ನೀಡುವ ಮುಖಾಂತರ ಮುಂದೆ ಬರತಕ್ಕಂಥ 2019 ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ನಾಗಾಲೋಟದತ್ತಿರ್ತಕ್ಕಂಥ ಬಿಜೆಪಿಗೆ ತಡೆ ಹಾಕಿ ಅವರನ್ನು ಲೋಕಸಭೆಯಿಂದ ನಿರ್ಮೂಲ ಮಾಡತಕ್ಕಂಥ ಕಾರ್ಯಕ್ಕೆ ಇವತ್ತು ನಾವು ಬುನಾದಿಯನ್ನು ಹಾಕ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಾರ್ಯಕರ್ತರ ಬೆಂಬಲ, ಮುಖಂಡರ ಬೆಂಬಲವನ್ನು ಬಯಸಿದ್ದೇವೆ. ಜನ ಮುಖ್ಯಮಂತ್ರಿಗಳು 165 ಭರವಸೆ ನೀಡಿದ್ದರ ಪೈಕಿ 158 ಭರವಸೆಗಳನ್ನು 4.5 ವರ್ಷದಲ್ಲಿ ಈಡೇರಿಸಿದ್ದಾರೆ. ಆದ್ದರಿಂದ ಮತದಾರರು ಮುಂದೆಯೂ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ನೀಡಬೇಕೆಂದು ಮಾಜಿ ಶಾಸಕ ವೆಂಕಟಸ್ವಾಮಿ ಕೋರಿದರು. 6 ಜನ ಇದೀವಿ, ಬಿಪಿಎಲ್ ಕಾರ್ಡ್ ನಮ್ಮ ಮನೆಯಲ್ಲಿ ಇದೆ. 6 ಜನ ಇರೋದ್ರಿಂದ ನಮಗೆ ಉಚಿತವಾಗಿ 42 ಕೆಜಿ ಅಕ್ಕಿಯನ್ನು ಬರ್ತದೆ. ಒಂದು ವರ್ಷಕ್ಕೆ ನಮ್ಮ ಕುಟುಂಬಕ್ಕೆ ಸರ್ಕಾರದಿಂದ ಉಚಿತವಾಗಿ 16,000 ರೂಪಾಯಿ ಕೊಡುವಂತ ಕೆಲಸ ಮನೆ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಒಂದು ಮನೆಯಲ್ಲಿ ಹೇಳ್ತಾರೆ. ಇನ್ನೊಂದು ಮನೆಗೆ ಕಾಲೋನಿಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಕಾಲೋನಿಗಳು ಮನೆಗಳು ಕಟ್ಟಿರುವಂತ ಸಂದರ್ಭ ಆ ಮತದಾರರು ಹೇಳ್ತಾರೆ, ಸ್ವಾಮಿ ಈ ಮನೆಗೆ 140,000 ರೂಪಾಯಿ ಸರ್ಕಾರದಿಂದ ಕೊಟ್ಟಿದೆ, ನೋಡಿ ಬಹಳ ಚೆನ್ನಾಗಿ ನಾನು ಕಟ್ಕೊಂಡಿದ್ದೀನಿ, ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅಂತ ಒಂದು ಮನೆಯಲ್ಲಿ ಹೇಳ್ತಾರೆ. ಇನ್ನೊಂದು ಮನೆಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ತಾಯಿಂದರು, ರೈತರು ಬಾಂಧವರು, ಹೈನುಗಾರಿಕೆ ಮಾಡುವಂತ ರೈತ ಬಾಂಧವರು ಹಸುಗಳನ್ನು ತೋರಿಸಿ ಒಂದು ಹಸು 10 ಲೀಟರ್ 12 ಲೀಟರ್ ಹಾಲು ಕೊಡ್ತಾ ಇದೆ. ಇವತ್ತು ಒಂದು ದಿನನಿತ್ಯ ಸುಮಾರು 200-300 ರೂಪಾಯಿ ಸಹಾಯಧನವನ್ನು ಕೊಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಮಾಡಿದರೆ ನಿಮ್ಮ ಪಕ್ಷಕ್ಕೆ ಬಿಟ್ಟು ನಾವು ಯಾವ ಪಕ್ಷಕ್ಕೆ ನಾವು ಮತವನ್ನು ಕೊಡ್ತೀವಿ, ಇಲ್ಲ ಮತ್ತೆ ಈ ರಾಜ್ಯದಲ್ಲಿ 2018 ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ತರುವಂತ ಕೆಲಸ. ಟಿಪ್ಪು ಜಯಂತಿಯನ್ನು ನಿಷೇಧಿಸಲು ಒತ್ತಾಯಿಸಿ ತಿಪ್ಪಟೂರಿನಲ್ಲಿ ಹಿಂದೂ ಜಾಗರಣ ವೇದಿಕೆ ಮುಖಂಡರು ಪ್ರತಿಭಟನೆ ನಡೆಸಿದರು. ಟಿಪ್ಪು ಜಯಂತಿ ನಿಷೇಧಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ತಿಪ್ಪಟೂರಿನ ಹಿಂದೂ ಜಾಗರಣ ವೇದಿಕೆ ಮುಖಂಡರು ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ವೇದಿಕೆ ಸಂಚಾಲಕ ನಟರಾಜ್ ಮಾತನಾಡಿ, ಹಿಂದೂ ಕ್ರಿಶ್ಚಿಯನ್ನರ ಮಾರಣ ಹೋಮ ಮಾಡಿದ ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಆತನ ಜಯಂತಿ ಆಚರಿಸಿ ನಾಡಿನ ಜನರ ಭಾವನೆಗೆ ಧಕ್ಕೆ ತರಬೇಡಿ ಎಂದರು. ಮನವಿ ಕೊಟ್ಟು ಯಾಕೆ ಅಂತಂದ್ರೆ ಟಿಪ್ಪು ಕನ್ನಡ ವಿರೋಧಿ ಆಗಿದ್ದ, ಮತ್ತೆ ಅವನ ರಾಜ್ಯಾಡಳಿತದಲ್ಲಿ ಕನ್ನಡ ವಿರೋಧಿಯಾಗಿ ಪರ್ಷಿಯನ್ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ತಂದು ಮತ್ತೆ ಹಿಂದೂಗಳನ್ನ ಮತಾಂತರ ಮಾಡ್ತಾ, ಅದರಲ್ಲಿ ಕ್ರಿಶ್ಚಿಯನ್ನು ಮತ್ತೆ ಹಿಂದೂಗಳು ಎಲ್ಲರೂ ಮತಾಂತರ ಮಾಡ್ತಾ ದೇಶದ ವಿರೋಧಿ ಕೆಲಸ ಮಾಡ್ತಾ ಇದ್ದಂತ ಟಿಪ್ಪು ಜಯಂತಿನ ಆಚರಣೆ ಮಾಡಬಾರ್ದು. ಇಲ್ಲಿ ನಮಗೆ ಗಣಪತಿ ಉತ್ಸವ ಇರೋದ್ರಿಂದ, ಟಿಪ್ಪು ತಾಲೂಕನೇ ಗಣಪತಿ ಉತ್ಸವ ಇರೋದ್ರಿಂದ, ಟಿಪ್ಪು ತನ್ನ ಅಧಿಕಾರಾವಧಿಯಲ್ಲಿ ಕನ್ನಡ ಬದಲಾಗಿ ಪರ್ಷಿಯನ್ ಭಾಷೆ ಹೇರಲು ಪ್ರಯತ್ನಿಸಿದ್ದ, ಕನ್ನಡ ವಿರೋಧಿ, ಕೊಡಗು ಪ್ರಾಂತ್ಯದಲ್ಲಿ ಸಾವಿರಾರು ಹಿಂದೂಗಳನ್ನು ಹತ್ಯೆ ಮಾಡಿದ್ದ ಅತ್ಯಂತ ಕ್ರೂರಿ ಟಿಪ್ಪು ಜಯಂತಿ ನಿಷೇಧಿಸಬೇಕೆಂದು ನಟರಾಜ್ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಮಂಜುನಾಥ್, ಸರ್ಕಾರ ಟಿಪ್ಪು ಜಯಂತಿ ಆಚರಿಸುತ್ತಿದ್ದು ಎಲ್ಲರ ಭಾವನೆಗಳಿಗೆ ಗೌರವ ನೀಡಬೇಕೆಂದು ಹೇಳಿದರು. ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಕೃಷ್ಣ, ಆರ್ಎಸ್ಎಸ್ ಮುಖಂಡರಾದ ರಂಗಾಪುರ ನಾಗೇಶ್, ಮನೋಹರ್, ನಟರಾಜ್, ಹರೀಶ್ ಉಪಸ್ಥಿತರಿದ್ದರು.
ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕರಾಳ ದಿನವನ್ನು ಆಚರಿಸಿ ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ಕ್ರಮವನ್ನು ಖಂಡಿಸಿದರು. ದೇವನಹಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರಾಳ ದಿನವನ್ನು ಆಚರಿಸಲಾಯಿತು. ನವೆಂಬರ್ 8, 2016 ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದೇ ಪೂರ್ವ ಸೂಚನೆ ಇಲ್ಲದೆ 500 ಮತ್ತು 1,000 ಮುಖಬೆಲೆಯ ನೋಟುಗಳನ್ನು ರದ್ದುಪಡಿಸಿ ಇಂದು ವರ್ಷ ಕಳೆದ ಹಿನ್ನೆಲೆ ಕರಾಳ ದಿನವನ್ನು ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರು ಕಪ್ಪು ಹಣ ಹೋಗಲಾಡಿಸಲು ಕಳ್ಳನೋಟು ಚಲಾವಣೆ ನಿಲ್ಲಿಸಲು ಮಾಡಿದ ನೋಟ್ ಬ್ಯಾನ್ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಈ ರದ್ದತಿ ಉಪಯೋಗವಾಗಿದ್ದು ಉದ್ದಿಮೆದಾರರಿಗೆ ಹೂಡಿಕೆದಾರರಿಗೆ ನೀವು ಮಾಡಿದ್ದು ಬೆಟ್ಟವನ್ನ ಅಗೆದು ಇಲ್ಲಿ ಇಡಿಯುವ ಕೆಲಸ ಎಂದು ಮಾಜಿ ಶಾಸಕ ಮುನಿ ನರಸಿಂಹಯ್ಯ ವ್ಯಂಗ್ಯ ಮಾಡಿದರು. ಕಪ್ಪು ಹಣ ಇದೆ, ಇದನ್ನ ನಾನು ಕಂಡಿಡಿತೀನಿ ಅಂತೇಳಿ ಮಾಡಿದಂತ ನರೇಂದ್ರ ಮೋದಿ ಅವರ ಘೋಷಣೆಯಿಂದ ಸರಿಯಾಗಿ 1 ವರ್ಷಕ್ಕೆ ಇವತ್ತು ಮತ್ತೆ 15,000 ಕೋಟಿ ರೂಪಾಯಿಗಳ ಹಣ ಕ್ಯಾಶ್ ನಗದು ರೀತಿಯಲ್ಲಿ ಮತ್ತೆ ಮುಂದುವರಿತಾ ಇದೆ. ಅಂದ್ರೆ ಮಾನ್ಯ ನರೇಂದ್ರ ಮೋದಿ ಅವರೇ, ನೀವು ಮಾಡಿದ್ದೇನು ಬೆಟ್ಟವನ್ನು ಅಗದು ನೀವು ಇಲಿಯನ್ನು ಹಿಡಿದಿದ್ದೀರಿ, ಬೇರೆ ಏನು ನಿಮ್ಮಿಂದ ಸಾಧ್ಯ ಮಾಡಲಿಕ್ಕೆ ಆಗಲಿಲ್ಲ. ಪ್ರಧಾನಿ ಭಾಷಣದಲ್ಲಿ ಅಚ್ಚೆ ದಿನ ಎಂದು ಹೇಳುತ್ತಾರೆ, ಆದರೆ ನಮ್ಮ ದೇಶಕ್ಕೆ ಕಚ್ಚೆ ದಿನ ಬಂದಿದೆ. ಭಯೋತ್ಪಾದನೆ ಮತ್ತು ಕೋಟಾ ನೋಟಿಗೆ ಕಡಿವಾಣ ಹಾಕುವುದಾಗಿ ತಿಳಿಸಿದ್ರು, ಆದರೆ ಈ ವರ್ಷ ಕಳೆಯುವ ಹೊತ್ತಿಗೆ ದುಪ್ಪಟ್ಟು ಆಗಿದೆ. ಹಿಂದೆ ಮನಮೋಹನ್ ಸಿಂಗ್ ರವರು ಪ್ರಧಾನಿಯಾಗಿದ್ದ ವೇಳೆ 75,000 ಕೋಟಿ ರೈತರ ಸಾಲಮನ್ನಾ ಮಾಡಿದ್ದು ರೈತರ ದೀನ ದಲಿತರ ಉದ್ದಾರಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬರಬೇಕೆಂದು ಮಾಜಿ ಶಾಸಕ ವೆಂಕಟಸ್ವಾಮಿ ತಿಳಿಸಿದ್ರು. ಏನು ಭಯೋತ್ಪಾದನೆ ನಿಲ್ತದೆ ಅಂತ ಹೇಳಿದ್ರು. ಇವಾಗ ಇನ್ನು 1,04,000 ಭಯೋತ್ಪಾದನೆ ಈ ದೇಶದಲ್ಲಿ ಆಗ್ತಾ ಇದೆ. ಕಳ್ಳನೋಟು ನಿಲ್ತದೆ ಅಂತ ಹೇಳಿದ್ರು. ಯಥಾಸ್ಥಿತಿಯಲ್ಲಿ ನಡೀತಾ ಇದೆ. ಇವತ್ತು ಏನಾದ್ರು ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವತ್ತು ಏನಾದ್ರು ದೇಶದಲ್ಲಿ ದೀನ ದಲಿತರಿಗೆ ರೈತ ಬಾಂಧವರಿಗೆ ಎಲ್ಲ ವರ್ಗದವರು ಮನೆ ಹಾಕ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಧಿಕಾರ ಬಂದಾಗ ಮಾತ್ರ ಅದು ಸಾಧ್ಯ. ಬಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ ರೈತರ ಸಾಲವನ್ನು 75,000 ಕೋಟಿಯನ್ನ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಮನಮೋಹನ್ ಸಿಂಗ್. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಧಿಕಾರಿಗಳನ್ನು ಕೂಗುತ್ತಾ ಪ್ರವಾಸಿ ಮಂದಿರದಿಂದ ಹೊರಟು ತಾಲೂಕು ಕಚೇರಿಯವರೆಗೆ ತೆರಳಿ ದಂಡಾಧಿಕಾರಿ ನಾರಾಯಣ ಸ್ವಾಮಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಗನ್ನಾಥ್, ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಅಧ್ಯಕ್ಷ ಮಾರುತಿ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುಮಂತ್ ಮತ್ತಿತರೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.